ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸೋಮವಾರ ಸ್ನೇಹಿತರೆ. ನೆನ್ನೆ ಈ ಕವರ್ಸ್ನೆಲ್ಲನೂ ವಾಶ್ ಮಾಡಿದ್ದೆ, ಸೋಫಾ ಕವರ್ಸ್ನೆಲ್ಲ. ಇದು ರೀಸೆಂಟಾಗಿ ತೊಗೊಂಡಿದ್ದು ನೋಡಿದ್ದೀರಾ, ಇವಾಗ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಸೊ ತೊಳೆದೇ ಇರಲಿಲ್ಲ ನಾನು. ನನಗೆ ಏನಾಗಿತ್ತು ಅಂದರೆ, ಈ ಬಟ್ಟೆ ವಾಶ್ ಮಾಡಿದ್ರೆ ಡಲ್ ಆಗಿಬಿಡುತ್ತೇನೋ, ಆದಷ್ಟು ಸ್ವಲ್ಪ ಲೇಟಾಗಿ ವಾಶ್ ಮಾಡೋಣ ಅಂದ್ಕೊಂಡೆ ತಳ್ತಾ ಇದ್ದೆ. ಈಗ ಆ್ಯಕ್ಚುಲಿ 15 ಡೇಸ್ ಒನ್ಸ್ ನಾನು ಮೊದಲು ಇದ್ದಿದ್ದು ವಾಶ್ ಮಾಡ್ತಾ ಇದ್ದೆ, ಯಾಕಂದರೆ ಅದು ಏನು ಸ್ವಲ್ಪನೂ ಕಲರ್ ಫೇಡ್ ಆಗೋದು, ಬಟ್ಟೆ ಡಲ್ ಆಗೋದು ಅಥವಾ ದಾರ ಬಿಡೋದು ಏನು ಆಗ್ತಾ ಇರಲಿಲ್ಲ. ಹಾಗಾಗಿ ಕಾನ್ಫಿಡೆಂಟ್ ಆಗಿ 15 ಡೇಸ್ ಒನ್ಸ್ ಅದನ್ನು ಉಗಿತಾ ಇದ್ದೆ. ಸೊ ಇದು ಫಸ್ಟ್ ಟೈಮ್ ಅಲ್ವಾ, ಏನಾದರೂ ಕಲರ್ ಹೋಗುತ್ತೇನೋ, ಫೇಡ್ ಆಗುತ್ತೇನೋ, ಏನಾದರೂ ವೆಲ್ವೆಟ್ದು ಇದು ಉದುರುತ್ತೇನೋ, ವಾಶ್ ಮಾಡೋದ್ಲ ಬೇಡವಾ ಅಂದ್ಬಿಟ್ಟು ಸ್ವಲ್ಪ ದಿನ ತಳ್ತಾನೇ ಇದ್ದೆ. ಸೊ ಫೈನಲಿ ಈಗ ತುಂಬಾ ಧೂಳಾಗ್ಬಿಟ್ಟಿದೆ, ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ನೆನ್ನೆ ವಾಶ್ ಮಾಡಿದ್ದೆ. ಸೊ ಇವತ್ತು ಅದನ್ನು ಹಾಕ್ತಾ ಇದ್ದೀನಿ. ಸೋಫಾ ಕವರ್ ಹಾಕಿಲ್ಲದೆ ಇರೋದಕ್ಕೆ ಧೂಳು ನೋಡಿ ಹೇಗೆ ಎಷ್ಟು ಪ್ರಾಮಿನೆಂಟಾಗಿ ಕಾಣ್ತಾ ಇದೆ ಅಂಥೇಳಿ. ಸೊ ಇಲ್ಲೆಲ್ಲ ಕವರ್ ಹಾಕಿರ್ತೀನಲ್ವಾ, ಸೊ ಅದು ಕಲರ್ ಹೇಗಿದೆ, ಡಸ್ಟ್ ಬಿದ್ದಿರೋ ಸೋಫಾ ಬ್ಯಾಕ್ ಹೇಗಿದೆ ಅಂದ್ಬಿಟ್ಟು ಜಸ್ಟ್ ಇಮ್ಯಾಜಿನ್. ನಾನು ಸೋಫಾ ಕವರ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಈ ಸೋಫಾ ಗತಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಧೂಳು ಅದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲಪ್ಪ. ಹೇಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಡಸ್ಟ್ ಮಾಡಿದ್ರೆ ಡಸ್ಟ್ ಬರ್ತಾ ಇಲ್ಲ, ಅಲ್ಲಿ ಹೇಗೆ ಬರ್ತಾ ಇತ್ತು ಅಂತ. ಇದು ವಾಶ್ ಮಾಡಿದ್ಮೇಲೆ ಹೇಗಿರುತ್ತೋ ಏನೋ, ಇದು ಏನಾದರೂ ಉದುರುತ್ತೋ ಏನೋ, ಹಾಗೆ ಇರುತ್ತೋ ಕ್ವಾಲಿಟಿ ಇಲ್ವೋ ಅಂತ ಡೌಟ್ ಇತ್ತು. ಬಟ್ ಈಗ ವಾಶ್ ಮಾಡಿದ್ದೀನಿ, ಮೊದಲು ಹೇಗಿತ್ತು ಹಾಗೆ ಇದೆ. ಒಂದೇ ಒಂದೇನು ಅಂದರೆ ಇಲ್ಲಿ ಎಡ್ಜಸ್ ಇದೆ ಅಲ್ವಾ, ಇದು ಅಷ್ಟೊಂದು ಥಿಕ್ ಇಲ್ಲ, ಹಾಗಾಗಿ ಸ್ವಲ್ಪ ಒಳಗಡೆ ಹೋಗಿರೋ ಥರ ಅನ್ನಿಸ್ತಾ ಇದೆ. ಅದರ್ವೈಸ್ ಕ್ವಾಲಿಟಿ ಹಾಗೆ ಇದೆ, ಕಲರು ಹೋಗಲಿಲ್ಲ ಆ್ಯಂಡ್ ಸ್ವಲ್ಪ ಪುಡಿ ಉದುರೋದು ಆ ಥರನೂ ಕೂಡ ಏನೂ ಆಗಲಿಲ್ಲ, ಚೆನ್ನಾಗಿದೆ. ನೀವೆಲ್ಲಾದರೂ ನೋಡಿದ್ರೆ ತೊಗೊಳ್ಬೋದು. ಸೊ ನೆನ್ನೆ ಭಾನುವಾರ. ಹಲೋ ಸ್ನೇಹಿತರೆ, ಈಗ ತಿಂಡಿ ಮುಗಿಸಿ ಬಂದಿದ್ದೀನಿ. ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು, ಸಖತ್ತು ಸ್ಕಿನ್ ಡ್ರೈ ಆಗ್ತಾ ಇದೆ ಅಲ್ವಾ. ಮೊದಲು ವಿಂಟರಲ್ಲೇನೋ ಡ್ರೈ ಆಗ್ತಾ ಇತ್ತು, ಈಗ ಸಮ್ಮರ್ ಶುರು ಆಗಿದೆ ಆದ್ರೂ ಡ್ರೈ. ಆ್ಯಂಡ್ ಕಾಲುಗಳು ಹಿಮ್ಮಡಿ ಅಂತೂ ಎಷ್ಟು ಹೊಡ್ಕೊಂಡಿದೆ ಅಂತೀರಾ. ನೆನ್ನೆ ನೀರಲ್ಲಿ ಬಿಸಿನೀರಲ್ಲಿ ಕಾಲನ್ನ ಸೋಪ್ ಮಾಡಿ ಸ್ಕ್ರಬ್ ಮಾಡಿದ್ದೀನಿ. ಪ್ಯೂಮಿಕ್ ಸ್ಟೋನ್ ಬರುತ್ತಲ್ಲ, ಪ್ಯೂಮಿಕ್ ಸ್ಟೋನ್ ನನಗೆ ಅದು ಸೂಟ್ ಆಗೋದಿಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಬೇರೆ ಒಂದು ಇಟ್ಕೊಂಡಿದ್ದೀನಿ ಸ್ಕ್ರಬ್ ಮಾಡೋದಕ್ಕೆ ಅಂತಲೇ. ಅದ್ರಲ್ಲಿ ಮಾಡಿಕೊಂಡೆ, ಸ್ವಲ್ಪ ಕಡಿಮೆ ಇದೆ. ನೆನ್ನೆ ನೋಡ್ತೀನಿ ಕಾಲು ಏನು ಇಷ್ಟೊಂದು ಹೊಡೆದಿದೆ ಅಂದ್ಬಿಟ್ಟು. ಸೊ ಇವತ್ತು ಮತ್ತೆ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗೆದುಬಿಟ್ಟು ದಿನಾ ರಾತ್ರಿ ನಿಮ್ಮ ಹಿಮ್ಮಡಿಗಳಿಗೂ ಲೋಷನ್ ಹಚ್ಚಿದ್ರೆ ಸಾಫ್ಟ್ ಇರುತ್ತೆ. ಸಾಫ್ಟ್ ಇದ್ದಾಗ ಅದು ಹೊಡಿಯೋದು, ಡ್ರೈ ಸ್ಕಿನ್ ಜಾಸ್ತಿ ಆಗೋದು, ಡೆಡ್ ಸ್ಕಿನ್ ಆಗೋದು ಎಲ್ಲ ಆಗೋದಿಲ್ಲ. ನಾನು ನಾಳೆ ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡೇನೆ. ಫುಲ್ಲು ಯಪ್ಪ ಏನು ಕಾಲು ಹಿಂಗಾಗಿದೆ ಅನ್ನಿಸ್ಬಿಡ್ತು ನೆನ್ನೆ. ಸೊ ನೆನ್ನೆ ಮಾಡಿಕೊಂಡು ಇವತ್ತು ಮತ್ತೆ ಮಾಡ್ಕೊಳ್ತೀನಿ. ಆದರೂ ಒಂಥರ ಡ್ರೈ ಡ್ರೈ ಹಚ್ಚಲೇಬೇಕು, ಇಲ್ಲ ಅಂದರೆ ಚುಟು ಚುಟು ಅನ್ನೋಕ್ಕೆ ಶುರುವಾಗುತ್ತೆ. ಸೊ ಆಗಲೇ ಹೊಟ್ಟೆ ಹಸಿತಾಯಿತು, ಸಖತ್ ಅಂದ್ಬಿಟ್ಟು ಹೋಗಿ ತಿಂಡಿ ಮಾಡಿ ಈಗ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಪ್ರೋಗ್ರಾಮು ಈಗ ಶುರು ಆಗುತ್ತೆ. ನಾನು ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು, ಸಾನುಗೆ ಬರ್ತ್ಡೇಗೆ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ವರ್ಷಕ್ಕೆ ಒಂದ್ಸಾರಿ ಅವಳಿಗೆ ಅಂತ ತೊಗೊಳೋದಷ್ಟೇ, ಅದು ಏನು ಸಣ್ಣ ಪುಟ್ಟದ್ದು ಲೈಕ್ ಇಯರ್ ರಿಂಗು ಹಾಕೊಂಡೆ. ಲಾಸ್ಟ್ ಇಯರ್ ಕೂಡ ಅವ್ಳಿಗೆ ತೊಗೊಂಡಿಲ್ಲ, ಯಾಕೆಂದರೆ ನಾವೆಲ್ಲ ದುಬೈಗೆ ಹೋಗಿದ್ವಿ ಅಲ್ವಾ, ಎಕ್ಸ್ಪೆನ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಂಡ್ ನಂದು ಗೋಲ್ಡ್ ಎಷ್ಟು ಬಜೆಟ್ ಇತ್ತು ಅದಕ್ಕಿಂತ ಜಾಸ್ತಿನೇ ಶಾಪ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಲಾಸ್ಟ್ ಇಯರ್ ನಾನು ಸಾನುಗೆ ತೊಗೊಂಡಿರಲಿಲ್ಲ, ಓಲೆ ತೊಗೋಬೇಕಿತ್ತು. ಅದಕ್ಕೆ ಈ ವರ್ಷ ತೊಗೊಳ್ಳೇಬೇಕು, ಓಲೆ ಅಲ್ಲ ಸಮಥಿಂಗ್ ನನಗೆ ತುಂಬ ಇಷ್ಟ. ನನ್ನ ಹತ್ರ ಒಂದಿದೆ ಬ್ರೇಸ್ಲೆಟು, ಅವಳಿಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ನೋಡ್ತಾನೆ ಇದ್ದೀನಿ, ಅದಕ್ಕೆ ಅಂತ ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಇಯರು ತೊಗೊಂಡಿಲ್ಲ, ಅದನ್ನು ಈ ಸರಿ ಬಜೆಟ್ಗೆ ಸೇರಿಸ್ಕೊಂಡು ಎರಡೂ ಒಟ್ಟಿಗೆ ತೊಗೊಳ್ಳೋಣ ಸೇರಿಸ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ನಾನು ಚೀಟಿ ಕಟ್ಟುತ್ತಿದ್ದೆ ಅಲ್ವಾ, ಆ ಚೀಟಿನ ಮುಗ್ದಿಲ್ಲ. ಸೊ ಮುಗಿಯೋ ಮುಂಚೆ ಅದನ್ನು ತೊಗೊಳೋದಕ್ಕಾಗೋದಿಲ್ಲ, ಅದು ನನಗೆ ಅಂತ ಇಟ್ಟಿರ್ತೀನಿ. ಇದು
ನಾನು ಹಾಕಿ ತಗೊಳ್ತಾ ಇದ್ದೀನಿ. ಬನ್ನಿ ಇವತ್ತು ಹೋಗಿ ಬರೋಣ. ರಾಜೇಶ್ ಯಾವಾಗ ಫ್ರೀ ಆಗ್ತಾರೋ ಆವಾಗ ಹೋಗೋದು. ಹೋಗೋದಕ್ಕೇನೆ ಮೋರ್ ದ್ಯಾನ್ 1 ಅವರ್ ಬೇಕು, ಹೋಗಿ ಬರೋದಕ್ಕೆ 1 ಅವರ್ ಬೇಕು. ಅಲ್ಲಿ ಆದಷ್ಟು ಬೇಗ ನಾನು ಶಾಪಿಂಗ್ ಮಾಡಬೇಕು. ವೀಕ್ ಡೇಸಲ್ಲಿ ಅದನ್ನು ಮಾರ್ನಿಂಗ್ ಟೈಮಲ್ಲಿ ಹೋದರೆ ಜಾಸ್ತಿ ರಶ್ ಇರೋದಿಲ್ಲ. ಅದಕ್ಕೆ ರಾಜೇಶ್ ಸ್ವಲ್ಪ ಹೊತ್ತು ಕೆಲಸದಿಂದ ಟೈಮ್ ತೊಗೊಂಡು ಕರ್ಕೊಂಡು ಹೋಗಿ ಬರ್ತಾರೆ. ಸಂಜೆ ಹೊತ್ತು ಹೋದರೆ ತೋರ್ಸೋಕ್ಕೆ ಯಾರು ಇರೋದಿಲ್ಲ. ಎಸ್ಪೆಷಲಿ ಅದು ಸಮ್ ಸ್ಪೆಷಲ್ ಡೇಸಲ್ಲಿ ಆ ಥರ ಆಗುತ್ತೆ. ಇವಾಗ ಈ ಟೈಮಲ್ಲಿ ಏನೂ ಇರೋದಿಲ್ಲ. ಸೊ ಬೇಗ ಹೋಗಿ ಬರೋಣ. ಗಿಫ್ಟ್ ರ್ಯಾಪಿಂಗ್ ನಿನ್ನೆ ಮೊನ್ನೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ಕೂಲಿಂದ ಬರಬೇಕಾದ್ರೇ ತೊಗೊಂಡು ಬಂದಿದ್ದೆ ಪೇಪರ್ಸು, ಅವ್ರಿಗೆ ಇಷ್ಟ ಆಗುವಂಥ ಗಿಫ್ಟ್ ರ್ಯಾಪಿಂಗ್ ಪೇಪರು. ಆದರೆ ಮಾಡೋಕ್ಕಾಗೇ ಇರಲಿಲ್ಲ. ಬಟ್ ಇವತ್ತು ಮಾಡಲೇಬೇಕು, ಇವತ್ತು ಇಲ್ಲ ನಾಳೆ ಇಲ್ಲ ಫೈನಲ್. ಆಮೇಲೆ ನಾಡಿದ್ದೇನೆ ಬರ್ತ್ಡೇ, ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಒಂದೋ ಎರಡೋ ಅಟ್ಲೀಸ್ಟ್ ಮಾಡಿ ಇಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಗಿಫ್ಟ್ಸ್ ಎಲ್ಲ ನಾನು ಆನ್ಲೈನಲ್ಲೇ ತೊಗೊಂಡಿರೋದು. ಅಂಗಡಿಯಲ್ಲಿ ಹೋಗಿ ಹುಡ್ಕೋ ಬದಲಲ್ಲಿ ಫ್ಯಾನ್ಸಿ ಐಟಮ್ಸ್ ಸಿಗುತ್ತೆ, ಇಲ್ಲಾದರೆ ತುಂಬ ಆಪ್ಷನ್ ಸಿಗುತ್ತಲ್ವಾ ಅಂದ್ಬಿಟ್ಟು ಆನ್ಲೈನಲ್ಲೇ ನೋಡಿದ್ದೆ. ಸೊ 2 ಬುಕ್ಸ್ ತರಿಸಿದ್ದೀನಿ. ಅದು ಬುಕ್ ಯಾವುದು ಅಂತ ನಿಮಗೆ ಬರ್ತ್ಡೇ ದಿನ ತೋರಿಸ್ತೀನಿ. ಸೊ ಅದನ್ನು ಸದ್ಯಕ್ಕೆ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಗೆ ಕೊಡ್ಬೋದು, ಬಟ್ ನಮ್ಮ ಸಾನುಗೆ ಆ ಗಿಫ್ಟ್ಸ್ ಓಪನ್ ಮಾಡೋದಕ್ಕೆ ತುಂಬ ಇಷ್ಟ. ಸುಮ್ಮನೆ ಕೈಗೆ ಕೊಟ್ಟರೆ ನೋಡ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಆ ಎಕ್ಸೈಟ್ಮೆಂಟ್ ನೋಡಬೇಕು ಅಂದ್ಬಿಟ್ಟು ನನಗೆ ಆಸೆ. ಹಾಗಾಗಿ ಎಲ್ಲ ಗಿಫ್ಟ್ಸ್ನೂ ರ್ಯಾಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಸಾನು ಡ್ಯಾನ್ಸ್ಗೆ ಹೋಗ್ತಿದ್ದಾಳಲ್ಲ ಅವರ ಡ್ಯಾನ್ಸ್ ಕ್ಲಾಸ್ನ ಆ್ಯನ್ಯುವಲ್ ಡೇ. ಸೊ ಅಲ್ಲಿ ಕೊಟ್ಟಿರುವಂಥ ಕಾಸ್ಟ್ಯೂಮು ಸಾನು ಕೊಟ್ಟಿರೋದು ನನ್ನ ಸೈಜ್ ಇದೆ. ಯಾಕೆ ಇಷ್ಟು ದುಡ್ಡು ತಂದಿದ್ಯಾ ಅಂದರೆ ನಮ್ಮಮ್ಮ ಗೊತ್ತಿಲ್ಲ ಎಲ್ಲದೂ ಹಿಂಗೆ ಇರೋದು, ಇಷ್ಟೇ ಇಷ್ಟು ಹುಡುಗಿ ಇದ್ದಾಳೆ ಅವಳದೂ ಇದೇ ಸೈಜ್ ಇದೆ ಮಮ್ಮ, ಆಲ್ಟರ್ ಮಾಡಬೇಕಂತೆ ಅಂತ ಹೇಳ್ತಾಳೆ. ಅಲ್ಲ ನನ್ನ ಸೈಜ್ ಇದೆ ಅವಳಿಗೆ, ಆ ಹುಡುಗಿ ಹೆಂಗೆ ಆಲ್ಟರ್ ಮಾಡೋದು? ನನಗಿಂತ ನನಗೂ ದೊಡ್ಡದೇನೆ, XL ಸೈಜ್ ಇದು. ಯಪ್ಪ ಇದನ್ನು ಆಲ್ಟರ್ ಮಾಡಬೇಕಂತೆ. ಆ್ಯಂಡ್ ಇದು ನೋಡಿ ನನ್ನ ಸೈಜ್ ಇದೆ, ಆಲ್ಟರ್ ಮಾಡಬೇಕು. ಸಾನು ಬರ್ತ್ಡೇಗೆ ಡ್ರೆಸ್ ತರಿಸಿದ್ದೆ. ಸೊ ನಾನು ಹೊಲಿತಿದ್ದೀನಲ್ವಾ, ಅದೇನಾದರೂ ಆಗಲಿಲ್ಲ ಅಂದರೆ ಸ್ವಲ್ಪ ಸೈಜ್ ಇರಲಿ ಅಂದ್ಬಿಟ್ಟು ಒಂದು ತರಿಸಿದ್ದೆ. ಅವಳು ಗೊತ್ತಿಲ್ಲ ತರಿಸಿರೋದು ನಾನು. ಇದು ನನ್ನ ಕಡೆಯಿಂದ ಗಿಫ್ಟ್, ರಾಜೇಶ್ಗೂ ಹೇಳಿಲ್ಲ ನಾನು. ಸುಮ್ಮನೆ ಇರಲಿ, ನನ್ನ ಡ್ರೆಸ್ ಏನಾದರೂ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಇದನ್ನು ಹಾಕೋದು, ಇಲ್ಲ ಅಂದರೆ ಇದನ್ನು ಇಟ್ಟಿದ್ರೆ ನೆಕ್ಸ್ಟ್ ಹಬ್ಬಗಳಿಗೆ ಯಾವುದಾದ್ರೂ ಹಾಕೋಕ್ಕಾಗುತ್ತೆ ಅಂದ್ಬಿಟ್ಟು ತರ್ತಿದ್ದೀನಿ. ಇದು ಸಾನು ಬರ್ತ್ಡೇ ಡ್ರೆಸ್ಸು, ರೆಡಿಯಾಗಿದೆ. ಜಿಪ್ ಒಂದು ಹಾಕಬೇಕು, ಜಿಪ್ ತರೋದು ಮತ್ತು ದಾರ ಕೂಡ ಮುಗ್ದೋಗಿತ್ತು. ಸೊ ಎರಡೂ ಒಟ್ಟಿಗೆ ತರೋಣ ಫ್ರೈಡೇ ಅಂದ್ಕೊಂಡಿದ್ದೆ. ಸೊ ಫ್ರೈಡೇ ಮರ್ತುಬಿಟ್ಟೆ, ಸ್ಯಾಟರ್ಡೆ ಸಂಡೇ ಹೋಗಲಿಲ್ಲ. ಅಂದರೆ ನಾನು ಸುಮ್ಮನೆ ಆ ಕಡೆಯಿಂದ ಬರಬೇಕಾದ್ರೆ ತೊಗೊಂಡು ಬರ್ತೀನಿ ಹೊರತು ಅದಕ್ಕೆ ಅಂತೇನು ಹೋಗೋದಿಲ್ಲ. ಅದಕ್ಕೆ ಇವತ್ತು ಮರಿದ ಹಾಗೆ ತೊಗೊಂಡು ಬಂದಿದ್ದೀನಿ. ಜಿಪ್ ಅಟ್ಯಾಚ್ ಮಾಡಿದ್ರೆ ರೆಡಿ. ಸ್ನೇಹಿತರೆ, ಈಗ ಅರೌಂಡ್ 12 ಇಲ್ಲ, ರಾಜೇಶಿಗೆ ಹೊರಡೋಣ ಅಂದರು. ಸೊ ರೆಡಿ ಆಗ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತೀನಿ, ಹಾಗೆ ಬೇಗ ಬರಬೇಕು. ಏನಪ್ಪ ಅಂದರೆ ಬಂದ ತಕ್ಷಣವೇ ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಬೇಗ ಬರಬೇಕು. ಆಗತ್ತೆ, ತುಂಬ ಜಾಸ್ತಿ ಹುಡುಕೋದು ಕನ್ಫ್ಯೂಷನ್ನು ಆ ಥರ ಏನೂ ಇಲ್ಲ. ಪಿನ್ ಪಾಯಿಂಟು ಅದರಲ್ಲಿ ಸಿಕ್ಬಿಟ್ರೆ ಸಾಕು, ನನಗೆ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ.
ಸ್ನೇಹಿತರೆ, ಈಗ ಹೋಗಿ ಬಂದೆ. ಸೊ ಬಂದ ತಕ್ಷಣನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಆಗುತ್ತೋ ಇಲ್ವೋ. ಈಗ ನಾನು ಮತ್ತೆ ಸಾನು ಕರ್ಕೊಂಬರೋದಕ್ಕೆ ಹೋಗ್ಬೇಕಲ್ಲ, ಜಾಸ್ತಿ ಟೈಮ್ ಇಲ್ಲ. ಡ್ರೆಸ್ ಚೇಂಜ್ ಮಾಡ್ತೀನಿ, ಇಲ್ಲ ಅಂದರೆ ಆದರೆ ಇದರಲ್ಲೇ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ. ಸೊ ಏನು ತೊಗೊಂಡೆ, ಮೊದಲೇ ಹೇಳಿದ್ದೆ ನಾನು ಏನು ತೊಗೊಳ್ಬೇಕು ಅಂತಿದ್ದೀನಿ ಅಂತ, ಲಕ್ಕಿಲಿ ನನಗೆ ಸಿಕ್ತು. ಸೊ ಇದು ಬ್ರೇಸ್ಲೆಟ್ ನಾನು ತೊಗೊಂಡಿರೋದು, 8 grams ಇದೆ. ಇದರಲ್ಲಿ ನೋಡ್ಬೋದು ಗೋಲ್ಡು ಇದೆ ಆ್ಯಂಡ್ ಇಲ್ಲಿ ವೈಟ್ ಇದೆ. ಅದು ವೈಟ್ ಗೋಲ್ಡ್ ಥರ ಫಿನಿಷಿಂಗ್ ಕೊಟ್ಟಿರೋದು, ಡಬಲ್ ಇದೆ ಅಲ್ವಾ, ನನಗೆ ಅದಕ್ಕೆ ಇಷ್ಟ ಆಯಿತು. ನಂದು ಬ್ಯಾಂಗಲ್ ಇದೆ ನೋಡಿ. ಸೊ ನನ್ನ ಬ್ಯಾಂಗಲ್ ಇದೆ ನೋಡಿ, ಇದರಲ್ಲೂ ಕೂಡ ವೈಟ್ ಆ್ಯಂಡ್ ಗೋಲ್ಡ್ ಇದೆ. ಇದು ರೋಸ್ ಗೋಲ್ಡ್, ಇದು ನಾರ್ಮಲ್ ಗೋಲ್ಡ್. ಈ ಥರ ವೈಟ್ದು ನನಗೆ ಇಷ್ಟ ಆಗಿತ್ತು. ಸಾನು ಹತ್ರನೂ ಇರಲಿ ಅಂದರೆ ನಮ್ಮ ಹತ್ರ ಯಾವುದೂ ಇರಲಿಲ್ಲ, ಇದು ಒಂದೇ ಫಸ್ಟ್ ನನ್ನ ಬ್ಯಾಂಗಲ್ಲು. ಸೊ ಒಂಥರ ಡಿಫ್ರೆಂಟ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಹಿಂದಗಡೆ ಈ ಥರ ಇದೆ ಇಲ್ಲಿ. ಸೊ ಡೈಲಿ ವೇರ್ಗಂತೂ ಆಗೋದಿಲ್ಲ, ತುಂಬಾ ಡೆಲಿಕೇಟ್. ಬಟ್ ಒಕೇಷ್ನಲ್ ವೇರ್ಗೆ ಚೆನ್ನಾಗಿ ದೊಡ್ಡದಾಗಿ ಕಾಣುತ್ತಲ್ವಾ. 8 grams ಎಷ್ಟು ದೊಡ್ಡದಿದೆ ನೋಡಿ. ಅಂದರೆ ಇದು ಮೆಶ್ ಡಿಸೈನ್, ಇದು ಮೆಶ್ ಡಿಸೈನು. ಕಲರ್ ಇದ್ದಿದ್ರೆ ಮೀನಾಕಾರಿ ಅಂತ ಹೇಳ್ತಾ ಇದ್ರು, ಇದು ಮೆಶ್ ಡಿಸೈನಲ್ಲಿ ಇರೋದ್ರಿಂದ ಚೆನ್ನಾಗಿದೆ, 8 gramಗೆ ದೊಡ್ಡದಾಗಿ ಕಾಣುತ್ತೆ. ಸೊ ನನ್ನ ಹತ್ರ ಒಂದು ಬ್ರೇಸ್ಲೆಟ್ ಇದೆ. ನನಗೆ ಬ್ರೇಸ್ಲೆಟ್ ಅಂದರೆ ತುಂಬಾ ಇಷ್ಟ. ನಾನು ಕೆಲಸಕ್ಕೆ ಹೋಗೋ ಟೈಮಲ್ಲಿ ದಿನ ಏನು ಬ್ಯಾಂಗಲ್ ಹಾಕೋದು, ಈಗ ನಾನು ವೆಸ್ಟರ್ನ್ ವೇರ್ ಹಾಕ್ತೀನಿ ಅಂದರೆ ಅದಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಬ್ಯಾಂಗಲ್ಲು ದಿನ ಒಂದೊಂದು ಡ್ರೆಸ್ಗೆ ಅದು ಚೇಂಜ್ ಮಾಡ್ತಾ ಇರಬೇಕು, ಮ್ಯಾಚಿಂಗ್ ಹಾಕಬೇಕು. ಅದಕ್ಕೆ ಅಂದ್ಬಿಟ್ಟು ನಾನು ಅವಾಗ ತೊಗೊಂಡಿದ್ದೆ ನನ್ನ ಸೇವಿಂಗ್ಸಲ್ಲಿ, ನಾನು ಬ್ರೇಸ್ಲೆಟ್ ತೊಗೊಳ್ಬೇಕು ಡೈಲಿ ವೇರ್ಗೆ ಅಂದ್ಬಿಟ್ಟು. ಸೊ ಅದು ನನಗೆ ತುಂಬಾ ಇಷ್ಟ. ಆಮೇಲೆ ಅದು ಒಂದ್ಸರಿ ಕಿತ್ತು ಹೋಯಿತು, ದಿನ ಹಾಕ್ಕೊಂಡು ನಾನು ಕಿತ್ತೋಯ್ತು. ಅದಕ್ಕೆ ಅದನ್ನು ಒಕೇಷ್ನಲ್ ಯೂಸ್ಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಅದನ್ನು ಸಾನುಗೆ ಯೂಸ್ ಮಾಡೋಕ್ಕೆ ನೋಡಿದ್ರೆ ಅದು ಆಗ್ತಾ ಇರಲಿಲ್ಲ, ಅದಕ್ಕೆ ಅವ್ರಿಗೂ ಒಂದು ತೊಗೊಳ್ಳೋಣ ಅಂತ ಆಸೆ ಆಗಿತ್ತು. ಬಜೆಟು ಇರಬೇಕಲ್ಲ, ಅದಕ್ಕೆ ದಿನ ಎವ್ರಿ ಇಯರ್ ನಾನು ಸಣ್ಣ ಸಣ್ಣದು ಏನಾದರೂ ಓಲೆ ತೊಗೊಳ್ತಾ ಇದ್ದೆ. ಈ ಸರಿ ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ. 10th year ಬರ್ತ್ಡೇಗೆ ದೊಡ್ಡ ಗಿಫ್ಟ್ ಸಾನುಗೆ. ಇದ್ರೆ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಏ ನಾನು ಮಾತಾಡ್ತಾ ಇದ್ದೀನಿ ನೋಡ್ರಿ, ಇವರು ಅಲ್ಲಿ ಓದ್ತಾ ಇದ್ಲು, ಇಲ್ಲಿಗೆ ಬಂದ್ಬಿಟ್ಟು ನನಗೆ ಹುಷ್ ಅಂತಾಳೆ. ಒಂದು ನಿಮಿಷ ಮಾತಾಡ್ಕೊಳ್ಳಿ. ಹೀಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಅವಳಿಗೆ ಕ್ವೆಶನ್ಸು ಕೇಳಬೇಕು. ಈಗ ಶುರು ಮಾಡಿದ್ದೀನಿ, ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇವತ್ತು ಲೇಟು. ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಈ ವಾರನೇ ಇರೋದು, ಯಾವತ್ತು ಶುಕ್ರವಾರ, ಈ ಶುಕ್ರವಾರನೇ ಇರೋದು ಅವರ ಫಂಕ್ಷನ್ನು. ಅದಕ್ಕೆ ಫ್ರೈಡೇ, ಫ್ರೈಡೇ ಇವ್ ಅದಕ್ಕೆ ಇವ್ರಿಗೆ 1 hour ಅಲ್ಲ, 1.5 hours ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ಭಾನುವಾರದಕ್ಕೂ ಎಕ್ಸ್ಟ್ರಾ ಕ್ಲಾಸ್ ತೊಗೋತಾರೆ. ನಿನ್ನೆ ಇತ್ತು ವಾರಕ್ಕೆ 3 days ಬಟ್ 2-2 hours ತೊಗೊಳ್ತಾರೆ. ಸೊ ಇವತ್ತು 7 ಹೋಗ್ತಾಳಂತೆ. 7 ಹೋಗಿ ಬರೋದು 8:30. ನಾನೀಗ ಹಾಗಲಕಾಯ್ದು ಪಲ್ಯ ಮಾಡ್ತಾ ಇದ್ದೀನಿ. ಅವತ್ತು ಹೇಳಿದ್ದೆ ನೋಡಿ, ಸ್ಯಾಟರ್ಡೇ ಕುಯ್ದಿಡ್ತೀನಿ ಇಲ್ಲಾಂದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು. ಸೊ ಅದನ್ನು ಕುಯ್ದಿಟ್ಟಿದ್ದೆ, ಸ್ವಲ್ಪ ಡ್ರೈ ಆಗಿದೆ, ಬಟ್ ಮತ್ತಷ್ಟು ಡ್ರೈ ಮಾಡಬೇಕು. ನಾನು ನೆನೆ ಫುಲ್ ಬಿಸಿ, ಇದನ್ನ ಫ್ರಿಡ್ಜಲ್ಲಿ ಇಡೋದೇ ಮರ್ತೋಯ್ತು. ಇಲ್ಲಿ ಸ್ಟೌ ಕೆಳಗಡೆ ಇಟ್ಬಿಟ್ಟಿದ್ದೆ, ಸ್ವಲ್ಪ ಡ್ರೈ ಆಗಲಿ, ಬಿಸಿ ಏನಾದರೂ ಮಾಡಿದಾಗ ಬಿಸಿ ತಗಲಿ ಡ್ರೈ ಆಗಲಿ ಅಂದ್ಬಿಟ್ಟು. ಸ್ವಲ್ಪ ಒದ್ದೆ ಇದೆ ಇನ್ನು. ಈಗೊಂದಲ್ಲ ಕೇಳ್ತೀನಿ ಸರಿ, ನಾನೇನೋ ಮಾತಾಡಬೇಕು ಅಂತ ಶುರು ಮಾಡಿದೆ, ಇದನ್ನು ಕೇಳಿಬಿಟ್ಟು ಆಮೇಲೆ ಹೇಳ್ತೀನಿ. ಇದು ಮುಸರಾಗಿ ಹೇಳು, ನಾನು ನಿದ್ದೆಯಲ್ಲಿ ಇರದೆ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸ್ಪೀಡ್ ಪೋಸ್ಟ್ ಓವರ್ ಆರ್ಡಿನರಿ ಪೋಸ್ಟಲ್ ಡೆಲಿವರಿ? ಸ್ನೇಹಿತರೆ ಅಡುಗೆ ಆಯಿತು, ಸಣ್ಣ ಡ್ಯಾನ್ಸ್ ಕ್ಲಾಸ್ ಹೋದ್ಲು, ನಾನು ಸ್ವಲ್ಪ ಮೆಣಸಿನ್ಕಾಯಿ ತೊಳೆದಿಟ್ಟಿದ್ದೆ, ಅದನ್ನು ಸ್ವಲ್ಪ ತೊಟ್ಟು ತೆಗೆದು ತಲೆ ಒಳಗಡೆ ಇರ್ತೀನಿ. ಡಬ್ಬ ತೊಗೊಂಡಿಲ್ಲ. ನಾನು ಆನ್ಲೈನಲ್ಲಿ ಒಂದು ವೇಯಿಂಗ್ ಮಷೀನ್ ತೊಗೊಂಡೆ, ವೇಯಿಂಗ್ ಸ್ಕೇಲ್ ಮಷೀನ್ ಅಲ್ಲ, ಸ್ಕೇಲ್, ಕಿಚನ್ ಸ್ಕೇಲ್. ನಾನು ಬರ್ತ್ಡೇಗೆ ಕೇಕ್ ಮಾಡಬೇಕಲ್ಲ, ನಾನು ಬಾಂಬೆಗೆ ಹೋದಾಗ ರಾಜೇಶ್ ಕಸಿನ್ ಮನೆಗೆ ಹೋಗಿದ್ವಲ್ಲ, ಸೊ ಅವರು ಕೇಕ್ ಹೇಳ್ಕೊಟ್ಟಿದ್ರು ಅಂತ ನಿಮಗೆ
ಶೇರ್ ಮಾಡಿದ್ದೆ ರೆಸಿಪಿ ಕೂಡ, ಅದನ್ನು ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ಅವರು ಹೇಳಿದ್ದು ಎಲ್ಲಾನು ವೆಯ್ಟ್ ಪ್ರಕಾರ ಮಾಡಬೇಕು ಅಂತ ಹೇಳಿಬಿಟ್ಟು, ಅವ್ರು ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಇದು ಆನ್ಲೈನಲ್ಲಿ ತೊಗೊಂಡೆ. ಕೇಕ್ ಬೇಕಿಂಗ್ ರಿಲೇಟೆಡೇ ಶಾಪ್ಸ್ ಇರುತ್ತೆ, ಅಲ್ಲಿ ಸಿಗುತ್ತೆ ಅಥವಾ ಬೇರೆ ಕಡೆಯೂ ಸಿಗ್ಬೋದು. ನಾನು ಇಲ್ಲೆಲ್ಲೂ ಕೇಳೋಕ್ಕೆ ಹೋಗಲಿಲ್ಲ, ಆನ್ಲೈನಲ್ಲಿ ಸಿಗ್ತಲ್ಲ. ಕೇಕ್ ಮಾಡ್ಬೋದು ಚೆನ್ನಾಗಿ ಅಂತ ಹೇಳಿದ್ರಲ್ಲ, ಮಾಡೋಣ. ನನಗೂ ಆಸೆ ಅಲ್ವಾ ಚೆನ್ನಾಗಿ ಬರಬೇಕು ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸಾನು ಬರ್ತ್ಡೇಗೆ ನಾನೇ ಕೇಕ್ ಮಾಡೋದು. ಅದೇನಪ್ಪ, ನಮ್ಮ ಸಾನು ತುಂಬ ಇಷ್ಟಪಡ್ತಾಳೆ, ಅಮ್ಮ ನನ್ನ ಬರ್ತ್ಡೇಗೆ ನೀನೇ ಮಾಡಬೇಕು, ನನಗೆ ನೀನು ಮಾಡೋದೇ ಇಷ್ಟ. ಅಂಗಡಿದು ತುಂಬಾ ಇಷ್ಟಪಟ್ಟು ತಿಂತಾಳೆ, ಚೆನ್ನಾಗಿರುತ್ತೆ, ನಾನು ಮಾಡೋದಕ್ಕಿಂತ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಅವಳು ಕೇಳ್ತಾಳಲ್ಲ, ನನಗೂ ಖುಷಿ, ಅದಕ್ಕೆ ನಾನೇ ಮಾಡ್ತೀನಿ. ಆ್ಯಂಡ್ ಇದು ಸ್ಪ್ರಿಂಕ್ಲರು, ಗೋಲ್ಡ್ ಕಲರ್ದು ಪರ್ಲ್ ಥರ, ಗೋಲ್ಡ್ ಕಲರ್ದು ಪರ್ಲ್ಸ್ ನೋಡಿ, ಇದು ಎಡಿಬಲ್ ಶುಗರ್ ಪರ್ಲ್ಸ್ ಇದು. ಸೊ ಇದು 100 ಗ್ರಾಮ್ ಇದೆ, 100 ಗ್ರಾಮ್ಗೆ 125 ರುಪೀಸ್. ಇದು ನಾನು ಅವತ್ತು ಆನ್ಲೈನಲ್ಲಿ ನೋಡಿದೆ, ಸಿಗಲಿಲ್ಲ, ಜಾಸ್ತಿ ಇತ್ತು, ಡೆಲಿವರಿ ಚಾರ್ಜಸ್ ಎಲ್ಲ ಇತ್ತು, ಅದಕ್ಕೆ ಅಂಗಡಿಯಲ್ಲಿ ತೊಗೊಂಡು ಬಂದೆ. ಇದು ಆನ್ಲೈನಲ್ಲಿ ಸಿಗತ್ತೆ, ಆ್ಯಂಡ್ ಇದು ಸ್ವಲ್ಪ ಕಡಿಮೆಗೂ ಇತ್ತು, ನನಗೆ ಆಮೇಲೆ ಸಿಕ್ತು ಅದು. ಕಡಿಮೆಗೆ ಆನ್ಲೈನಲ್ಲೇ ಸಿಗುತ್ತೆ ಅನ್ನೋಂಗಿದ್ದಿದ್ರೆ ತರಿಸ್ಬೋದಿತ್ತು. ಇನ್ನೇನೇಸ್ ತರಿಸಿ ಆಯಿತು, 2-3 ಅಂಗಡಿ ನೋಡಿದೆ, ಒಂದೇ ಕಡೆ ಸಿಕ್ಕಿದ್ದದು. ಶುಗರ್ ಬಾಲ್ಸ್ ಅದು, ಅದಕ್ಕೆ ಗೋಲ್ಡ್ ಕಲರ್ ಹಾಕಿರ್ತಾರೆ. ಇದೇ ಥರದ್ದು ಸಿಲ್ವರ್ ಕಲರ್ದು ಬರುತ್ತೆ, ಅದು ಇದಕ್ಕಿಂತ ಹಾಫ್ ರೇಟಿಗೆ ಸಿಗತ್ತೆ. ನಾನು ಕಲರ್ ನೋಡಿದೆ, ಜೆಲ್ ಕಲರ್, ಕೇಕ್ ಫ್ರೋಸ್ಟಿಂಗ್ಗೇನೆ ಕ್ರೀಮ್ಗೇನೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚೋಣ ಅಂದ್ಬಿಟ್ಟು, ಸಿಗಲಿಲ್ಲ. ಸೊ ಇಷ್ಟನ್ನ ತೋರಿಸ್ಬೇಕಿತ್ತು. ಆ ವೇಯಿಂಗ್ ಸ್ಕೇಲ್ದು ನಾನು ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ, ಚೆಕ್ ಮಾಡಿ. ಕೇಕ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹಾಗಲಕಾಯಿ ಪಲ್ಯ ಮಾಡೋದು ನನಗೆ ತುಂಬಾ ಇಷ್ಟ, ಇದು ಚೆನ್ನಾಗಿರುತ್ತೆ. ಏನಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಡ್ರೈ ಆಗೋ ತನಕ, ಅಥವಾ ಅದನ್ನು ಈ ಥರ ಡ್ರೈ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೊಳ್ಳೋದು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುಕ್ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ತೆಗೆದಿಟ್ಕೊಂಡು ಎಷ್ಟು ನಮಗೆ ಖಾರಕ್ಕೆ ಬೇಕೋ ಅಷ್ಟರಲ್ಲಿ ಅರ್ಧ ಮೆಣಸಿನ್ಕಾಯಿ ಹಾಕಿದ್ದೀನಿ, ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಷ್ಟು ಹಾಗಲಕಾಯಿ ಕಟ್ ಮಾಡಿದ್ಮೇಲೆ ಅಥವಾ ಅದನ್ನು ಫ್ರೈ ಮಾಡಿದ್ಮೇಲೆ ಎಷ್ಟು ಕ್ವಾಂಟಿಟಿ ಆಗುತ್ತೋ, ಅಥವಾ ನೀವು ಫ್ರೈ ಮಾಡೋ ಮುಂಚೆ ಎಷ್ಟು ಕ್ವಾಂಟಿಟಿ ಇರುತ್ತೋ, ಒಂದು ಬಟ್ಲು ಇದೆ ಕಟ್ ಮಾಡಿರೋದು ಅನ್ನೋ ಹಾಗಿದ್ದರೆ ಈರುಳ್ಳಿ ಕೂಡ ಒಂದು ಬಟ್ಲು ತೊಗೊಂಡು ಹಾಕ್ಕೊಳ್ಬೇಕು ಇದಕ್ಕೆ. ಅದು ಫ್ರೈ ಆದಮೇಲೆ ಅದರ ಒಂದು ಬಟ್ಲಷ್ಟೇ ಟೊಮ್ಯಾಟೊ ಕೂಡ ಹಾಕ್ಕೊಳ್ಬೇಕು, ಆಗ ಕಹಿ ಅದರದ್ದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮ್ಯಾಟೊ, ಟೊಮ್ಯಾಟೊ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಬೇಗ ಆಗುತ್ತೆ. ಟೊಮ್ಯಾಟೊ ಫುಲ್ ಮ್ಯಾಶಿ ಆದಮೇಲೆ ಇದಕ್ಕೆ ಹಾಗಲಕಾಯಿನ ಸೇರಿಸ್ಬಿಟ್ಟು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಬೋದು. ಆ್ಯಂಡ್ ಇನ್ನು ಹಾಫ್ ಅಂದರೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿರಲಿಲ್ಲ, ಅರ್ಧ ಮಾತ್ರ ಹಾಕಿದ್ನಲ್ಲ, ಇನ್ನರ್ಧ ಖಾರದ ಪುಡಿ ಹಾಕ್ಕೊಳ್ತೀನಿ. ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲಾಗಿ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಈಗ ಸಣ್ಣ ಉರಿ ಮಾಡಿ ಬಿಡ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.